ನಮಸ್ಕಾರ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ತ್ರಿಪುರಾಸುರರ ಅಂತ್ಯವಾದ ಕತೆ ತಿಳಿದಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಗಜೇಂದ್ರ ಮೋಕ್ಷದ ಕಥೆಯನ್ನು ತಿಳಿಯೋಣ. ಹಾಲಿನ ಸಮುದ್ರದೊಳಗೆ ತ್ರಿಕೂಟವೆಂಬ ದೊಡ್ಡ ಪರ್ವತವೊಂದಿತ್ತು. ಅದರ ಎತ್ತರ 10 ಯೋಜನದಷ್ಟಿತ್ತು. ಒಂದು ಯೋಜನ ಎಂದರೆ 12 ಕಿಲೋಮೀಟರು. ಅದರ ಉದ್ದ ಹಾಗೂ ಅಗಲವೂ ಸಹ 10 ಯೋಜನವಿತ್ತು. ಆ ಪರ್ವತಕ್ಕೆ 3 ಶಿಖರಗಳಿದ್ದವು. ಒಂದು ಚಿನ್ನದ ಶಿಖರ, ಎರಡನೆಯದು ಬೆಳ್ಳಿಯ ಶಿಖರ, ಮೂರನೆಯದು ಕಬ್ಬಿಣದ ಶಿಖರ. ಇವಲ್ಲದೆ ಬಣ್ಣ ಬಣ್ಣದ ಚಿಕ್ಕ ದೊಡ್ಡ ಹಲವಾರು ಶಿಖರಗಳಿದ್ದವು. ಕಂಡು ಕೇಳರಿಯದ ಎಷ್ಟೋ ವಿಚಿತ್ರವಾದ ಗಿಡ ಮರಗಳು, ಪೊದೆಗಳು, ಸಸ್ಯಗಳು ಅಲ್ಲಿದ್ದವು. ಅವು ವಿಧ ವಿಧವಾದ ಹೂವುಗಳು, ಹಣ್ಣುಗಳನ್ನು ಸೃಷ್ಟಿಸುತ್ತಿತ್ತು. ಆ ಪರ್ವತದ ಸುತ್ತಲೂ ಹಾಲಿನ ಸಮುದ್ರದ ನೊರೆ ಸುತ್ತುವರೆದಿತ್ತು. ತ್ರಿಕೂಟ ಪರ್ವತದಲ್ಲಿ ಅನೇಕ ಗುಹೆಗಳಿದ್ದವು. ಆ ಗುಹೆಗಳಲ್ಲಿ ಅನೇಕ ಸಿದ್ಧರು, ಚಾರಣಿಗರು, ಗಂಧರ್ವರು, ಮಹಾನಾಗರು, ವಿದ್ಯಾಧರರು, ಕಿನ್ನರರು, ಅಪ್ಸರೆಯರು ವಿಶ್ರಾಂತಿ ಪಡೆಯುತ್ತಾ, ಧ್ಯಾನ ಮಾಡುತ್ತಾ, ಹಾಡುತ್ತಾ, ಪಾಡುತ್ತಾ ಸಮಯ ಕಳೆಯುತ್ತಿದ್ದರು. ತ್ರಿಕೂಟ ಪರ್ವತದ ಅರಣ್ಯದಲ್ಲಿ ಸಿಂಹ, ಆನೆ, ಹುಲಿ, ಚಿರತೆ ಮುಂತಾದ ಎಲ್ಲ ಪ್ರಾಣಿಗಳು ನಿವಾಸವಿದ್ದವು. ಅಲ್ಲಿರುವ ಕೊಳಗಳಲ್ಲಿ ಅಪ್ಸರೆಯರು ಸ್ನಾನ ಮಾಡುತ್ತಿದ್ದರೆ ಅವರ ಮೈಯಲ್ಲಿನ ಸುಗಂಧ ಅರಣ್ಯವೆಲ್ಲ ಹರಡುತ್ತಿತ್ತು. ಅವೇ ಕೊಳಗಳಲ್ಲಿ ಹಂಸ, ಬಾತುಕೋಳಿ, ಕೊಕ್ಕರೆ, ಇನ್ನೂ ಅನೇಕ ಚಿತ್ರ ವಿಚಿತ್ರವಾದ ಪಕ್ಷಿಗಳು ನಿವಾಸವಿದ್ದವು. ಹೀಗೆ ಆ ಇಡೀ ಪ್ರದೇಶವೆಲ್ಲ ಹೊಸತನದಿಂದ ಯಾವಾಗಲೂ ತುಂಬಿರುತ್ತಿತ್ತು. ತ್ರಿಕೂಟ ಪರ್ವತದಲ್ಲಿ ಒಂದು ಉದ್ಯಾನವನವಿತ್ತು. ಅದರ ಹೆಸರು ಋತುಮಂತ. ಅದರೊಳಗೆ ದೇವತಾ ಸ್ತ್ರೀಗಳು ಆಟವಾಡುತ್ತಿದ್ದರು. ತ್ರಿಕೂಟ ಪರ್ವತದ ಮೇಲೆ ಆನೆಗಳ ರಾಜನೊಬ್ಬ ಜೀವಿಸುತ್ತಿದ್ದ. ಅವನು ಭೀಕರವಾದ ಆಕಾರ ಹೊಂದಿದ್ದ, ಬಲಶಾಲಿಯೂ ಕೂಡ. ಅವನ ಹೆಸರು ಗಜೇಂದ್ರ. ಅವನೊಂದು ಬಾರಿ ಅವನ ಸೈನ್ಯದೊಂದಿಗೆ ಅರಣ್ಯವನ್ನೆಲ್ಲ ವಿಹರಿಸಲು ಹೊರಟ. ಮುಳ್ಳಿನ ಪೊದೆಗಳು, ಗಿಡಮರಗಳು, ಸಸಿಗಳು ಎಲ್ಲವನ್ನು ತುಳಿದು ಹಾಳು ಮಾಡುತ್ತಾ ಅರಣ್ಯವಿಡೀ ಸಂತೋಷದಿಂದ ಅಲೆದಾಡುತ್ತಿದ್ದ ಗಜೇಂದ್ರ. ಅವನ ವೇಗಕ್ಕೆ ಹಾಗೂ ಶಕ್ತಿಗೆ ಹೆದರಿ ಸಿಂಹ, ಹುಲಿ ಮುಂತಾದ ಪ್ರಾಣಿಗಳೆಲ್ಲ ಅಲ್ಲಿಂದ ಓಡಿ ಹೋಗಿ ತಲೆ ಮರೆಸಿಕೊಳ್ಳುತ್ತಿದ್ದವು. ಆ ರೀತಿ ಗಜೇಂದ್ರ ತನ್ನ ಹೆಂಡತಿ, ಮಕ್ಕಳು, ಸೈನ್ಯದೊಂದಿಗೆ ಅಲೆದಾಡಿ ಸುಸ್ತಾಗಿ ಒಂದೆಡೆ ನಿಂತ. ಅವನಿಗೆ ವಿಪರೀತ ದಾಹವಾಯಿತು. ಹಾಗಾಗಿ ನೀರಿನೊಳಗೆ ಜಲಕ್ರೀಡೆಯಾಡಲು ವರುಣದೇವನ ಋತುಮಂತದ ಉದ್ಯಾನದೊಳಗಿರುವ ಕೊಳದ ಬಳಿ ಹೊರಟ. ಹೆಂಡತಿ ಮಕ್ಕಳು ಸ್ನಾನ ಮಾಡಿದರು. ಅದರ ನಂತರ ಸೈನ್ಯವೆಲ್ಲವೂ ಸ್ನಾನ ಮಾಡಿದ ನಂತರ ಗಜೇಂದ್ರ ಆ ನೀರಿನೊಳಗಿಳಿದು ಬೇಕಷ್ಟು ನೀರು ಕುಡಿದು ಜಲಕ್ರೀಡೆಯಾಡಿ ಸುಮ್ಮನೆ ಹೊರಬರದೆ ಆ ಕೊಳದ ನೀರಿನೆಲ್ಲ ಸೊಂಡಲಿನಲ್ಲಿ ತುಂಬಿಕೊಂಡು ಆಗಸ ಕಾರುವಂತೆ ಚಿಮ್ಮಲು ಶುರು ಮಾಡಿದ. ಆ ಕೊಳವಿಡೀ ಓಡಾಡುತ್ತಾ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದ. ಕೊಳದೊಳಗೆ ಬೇರೆ ಜೀವಿಗಳು ವಾಸವಿರುತ್ತವೆ ಎಂಬುದನ್ನು ಮರೆತು ಅವನಿಗೆ ಮುಂಬರುವ ಕೊಳದೊಳಗೆ ಬೇರೆ ಜೀವಿಗಳು ವಾಸವಿರುತ್ತವೆ ಎಂಬುದನ್ನು ಮರೆತ. ಅವನಿಗೆ ಮುಂಬರುವ ಆಪತ್ತು ತಿಳಿದಿರಲಿಲ್ಲ. ಅದೇ ಕೊಳದಲ್ಲಿ ಭಯಂಕರವಾದ ಮೊಸಳೆ ವಾಸವಿತ್ತು. ಗಜೇಂದ್ರನ ಉಪಟಳ ಅದಕ್ಕೆ ತಾಳಲಾಗಲಿಲ್ಲ. ವಿಪರೀತವಾದ ಕೋಪದಿಂದ ವೇಗವಾಗಿ ಗಜೇಂದ್ರನ ಬಳಿ ಹೋಗಿ ಅವನ ಕಾಲನ್ನು ಬಲವಾಗಿ ಕಚ್ಚಿ ಹಿಡಿದುಕೊಂಡಿತು ಮೊಸಳೆ. ಗಜೇಂದ್ರ ಬೆಟ್ಟದಷ್ಟು ದೊಡ್ಡ ಆಕಾರ ಹೊಂದಿದ್ದ, ಮಹಾನ್ ಬಲಶಾಲಿ. ಅವನ ಕಾಲನ್ನು ಮೊಸಳೆಯ ಬಾಯಿಂದ ಎಳೆಯಲು ಎಷ್ಟೋ ಪ್ರಯತ್ನಿಸಿದ, ಆದರೆ ಅವನಿಂದ ಸಾಧ್ಯವಾಗಲಿಲ್ಲ. ಅವನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಮತ್ತೊಮ್ಮೆ ಪ್ರಯತ್ನಿಸಿದ, ಆದರೆ ಮೊಸಳೆಯ ಬಾಯಿಂದ ತನ್ನ ಕಾಲನ್ನು ತೆಗೆಯಲು ಆಗಲೇ ಇಲ್ಲ. ಇನ್ನು ನೋವಿನಿಂದ ಗೋಳಾಡಲು ಶುರು ಮಾಡಿದ ಗಜೇಂದ್ರ. ಅವನ ಅವಸ್ಥೆ ನೋಡಿ ಅವನ ಹೆಂಡತಿ ಮಕ್ಕಳೂ ಸಹ ಗೋಳಾಡುತ್ತಾ ನಿಂತವು. ಗಜೇಂದ್ರನನ್ನು ಹೊರತರಲು ಎಲ್ಲ ಆನೆಗಳು ಪ್ರಯತ್ನಿಸಿದವು, ಆದರೆ ಯಾವುದೂ ಪ್ರಯೋಜನವಾಗಲಿಲ್ಲ. ಆ ಮೊಸಳೆಯ ಬಾಯಿಂದ ಒಂದು ಅಂಗುಲವೂ ಸಹ ಬಿಡಿಸಿಕೊಳ್ಳಲು ಗಜೇಂದ್ರನಿಗೆ ಸಾಧ್ಯವಾಗಲಿಲ್ಲ.
ಆ ಕೊಳದೊಳಗೆ ಆನೆ ಹಾಗೂ ಮೊಸಳೆ ಎರಡೂ ತಮ್ಮ ತಮ್ಮ ಬಲಗಳನ್ನು ಉಪಯೋಗಿಸಿ ಭಯಂಕರವಾಗಿ ಹೋರಾಡುತ್ತಿದ್ದವು. ಇದೇ ರೀತಿ 3 ದಿನಗಳು ಕಳೆದು ಹೋದವು. ವಾರಗಳು, ತಿಂಗಳುಗಳು, ವರ್ಷಗಳು ಕಳೆದು ಹೋದವು. ಆದರೆ ಅವರಿಬ್ಬರ ಹೋರಾಟ ಮಾತ್ರ ನಿಲ್ಲಲಿಲ್ಲ. ಅದೇ ರೀತಿ 1000 ವರ್ಷಗಳು ಕಳೆದವು. 1000 ವರ್ಷಗಳು ಕಳೆದರೂ ಆನೆಯಾಗಲಿ ಮೊಸಳೆಯಾಗಲಿ ಸಾಯಲಿಲ್ಲ. ಆದರೆ 1000 ವರ್ಷಗಳು ಆಹಾರವಿಲ್ಲದೆ ಇನ್ನೊಂದೆಡೆ ರಕ್ತವನ್ನು ಮೊಸಳೆ ಹೀರುತ್ತಿದ್ದರಿಂದ ಗಜೇಂದ್ರ ಬಹಳವೇ ದಣಿದಿದ್ದ. ಅವನು ತೆಳ್ಳಗಾಗಿ ಬಲಹೀನನಾಗಿದ್ದ. ಆದರೆ ಮೊಸಳೆ ನೀರಿನೊಳಗೇ ಇದ್ದು ಹೋರಾಡುತ್ತಿದ್ದರಿಂದ ಅದರ ಬಲ ಕಡಿಮೆಯಾಗಿರಲಿಲ್ಲ. ಆನೆ ಬಲಹೀನವಾಗಿದ್ದನ್ನು ಗಮನಿಸಿದ ಮೊಸಳೆ ಗಜೇಂದ್ರನನ್ನು ಇನ್ನಷ್ಟು ಉತ್ಸಾಹದಿಂದ ನೀರಿನೊಳಗೆ ಎಳೆದು ಹೋಗಲು ಪ್ರಯತ್ನಿಸಿತ್ತು. ಆಗ ಗಜೇಂದ್ರನಿಗೆ ತನ್ನ ಪ್ರಾಣ ಹೋಗಲು ತಪ್ಪಿಸಲು ಸಾಧ್ಯವಿಲ್ಲವೆಂದು ಅರ್ಥವಾಯಿತು. ಇನ್ನು ಈ ಮೊಸಳೆ ಬಾಯಿಂದ ತಪ್ಪಿಸಿಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ, ಈಗೇನು ಮಾಡಲಿ, ನನ್ನ ಪರಿಸ್ಥಿತಿ ಏನೆಂದು ಚಿಂತಿಸಲು ಶುರು ಮಾಡಿದ. ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ 1000 ವರ್ಷಗಳ ಕಾಲ ಈ ಮೊಸಳೆಯ ಬಾಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದೆ. ನನ್ನ ಹೆಂಡತಿ, ಮಕ್ಕಳು, ಬಂಧುಗಳು, ಸೈನಿಕರೂ ಎಲ್ಲರೂ ಸಹ ರಕ್ಷಿಸಲು ಪ್ರಯತ್ನಿಸಿದರು. ಆದರೆ ಯಾರಿಂದನೂ ನನ್ನನ್ನು ಕಾಪಾಡಲು ಸಾಧ್ಯವಾಗಲಿಲ್ಲ. ಈ ಕಾಲ ಬಹಳವೇ ಕ್ರೂರಿ. ಇಂತಹವನ್ನಾದರೂ ತನ್ನಲ್ಲಿ ಐಕ್ಯವಾಗಿಸಿಕೊಳ್ಳುತ್ತದೆ. ಇನ್ನು ನನಗುಳಿದಿರುವುದು ಒಂದೇ ಒಂದು ದಾರಿ, ದೇವರ ಬಳಿ ಶರಣು ಬೇಡುವುದು. ಲೋಕಗಳೆಲ್ಲವಕ್ಕೂ ಭಗವಂತನೊಬ್ಬನೇ ರಕ್ಷಕ. ಇನ್ನು ಅವರನ್ನೇ ನಾನು ಆಶ್ರಯಿಸುತ್ತೇನೆಂದು ತನ್ನೊಳಗೆ ತಾನೇ ಯೋಚಿಸಿದ ಗಜೇಂದ್ರ ತನ್ನ ಮನಸ್ಸಿನ ತುಂಬ ಭಗವಂತನ ರೂಪ ತುಂಬಿಕೊಂಡು ಅವರನ್ನೇ ಸ್ತುತಿಸಲು ಶುರು ಮಾಡಿದ. ಯಾರಿಂದ ಈ ಜಗತ್ತು ಸೃಷ್ಟಿಯಾಗಿ ಪುನಃ ಯಾರಿಂದ ಈ ಜಗತ್ತು ನಶಿಸುತ್ತದೋ, ಯಾರು ಎಲ್ಲ ವಸ್ತುಗಳಿಗೆ ಪ್ರಭುವೋ, ಯಾರು ಈ ಇಡೀ ಸೃಷ್ಟಿಗೆ ನಾಯಕನೋ, ಯಾರಿಗೆ ಆದಿ ಅಂತ್ಯವಿಲ್ಲವೋ, ಯಾರು ಸರ್ವಾತ್ಮನ ಸ್ವರೂಪನೋ ಅಂತಹ ಭಗವಂತನೇ ಪ್ರಭು, ನನ್ನನ್ನು ರಕ್ಷಿಸು ತಂದೆ ಎಂದು ಬೇಳಾಡಲು ಪ್ರಾರಂಭಿಸಿದ ಗಜೇಂದ್ರ. ಓ ದಿವ್ಯ ಸುಂದರ ರೂಪನೇ, ಜನ್ಮ ಮರಣಗಳಿಲ್ಲದವನೇ, ಜನ್ಮ ಕರ್ಮಗಳಿಲ್ಲದವನೇ, ನಾಮರೂಪಗಳಿಲ್ಲದವನೇ, ವಿಶ್ವ ಸೃಷ್ಟಿಕರ್ತನೇ, ಸರ್ವೇಶ್ವರ, ಪರಬ್ರಹ್ಮ, ಪರಮಾತ್ಮ, ಸ್ವಯಂ ಪ್ರಕಾಶಕ, ಸರ್ವಸಾಚಿ, ಪರಮಾನಂದ ಸ್ವರೂಪ, ಮುಕ್ತಿ ಪ್ರದಾಯಕ, ಸಾರ್ವಭೌಮ, ಕ್ಷೇತ್ರಜ್ಞ, ಸಚ್ಚಿದಾನಂದ ಸ್ವರೂಪ, ಸರ್ವಾಧ್ಯಕ್ಷ, ಸರ್ವಸಾಕ್ಷಿ, ಸರ್ವ ಪ್ರಕಾಶಕ, ವಿನಾಶವಿಲ್ಲದವನೇ, ಸರ್ವಶಕ್ತಿವಂತನೇ, ಅವ್ಯಕ್ತ ರೂಪನೇ, ಇಂದ್ರಿಯಾತೀತನೇ, ಸೂಕ್ಷ್ಮಾತೀತನೇ, ಆದಿಪುರುಷನೇ, ಅನಂತ ಪರಿಪೂರ್ಣ, ನಿನಗೆ ಕೋಟ್ಯಾನುಕೋಟಿ ನಮಸ್ಕಾರಗಳು. ನನ್ನನ್ನು ಕಾಪಾಡು ಎಂದು ಅನೇಕ ರೀತಿಯಲ್ಲಿ ಭಗವಂತನನ್ನು ಪ್ರಾರ್ಥಿಸಿದ ಗಜೇಂದ್ರ. ಗಜರಾಜನ ಕೀರ್ತನೆಗಳು ಕೊನೆಗೂ ವೈಕುಂಠದಲ್ಲಿನ ಮಹಾವಿಷ್ಣುವಿಗೆ ತಲುಪಿತು. ಅವರಿಂದ ತನ್ನ ಭಕ್ತನ ಕಷ್ಟವನ್ನು ನೋಡಿ ಸಹಿಸಲಾಗಲಿಲ್ಲ. ಕೂಡಲೇ ಗರುಡನ ಮೇಲೆ ಕುಳಿತು ಗಜರಾಜನ ಬಳಿ ಬಂದರು ಶ್ರೀ ಮಹಾವಿಷ್ಣು. ಶ್ರೀಹರಿಯ ಆಗಮನವನ್ನು ಕಂಡು ಸಂತೋಷದಿಂದ ಗರ್ಜಿಸಿದ ಗಜರಾಜ. ಅವನು ಸೊಂಡಲಿನಿಂದ ಕುಳದಲ್ಲಿದ್ದ ತಾವರೆ ಹೂವನ್ನು ಕಿತ್ತು ಅರ್ಪಿಸಿದ ಶ್ರೀ ಮಹಾವಿಷ್ಣುವಿಗೆ. ಗಜೇಂದ್ರನ ಸ್ಥಿತಿ ಕಂಡು ಬೇಸರಗೊಂಡ ಶ್ರೀ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ಮೊಸಳೆಯ ತಲೆಯನ್ನು ಕತ್ತರಿಸಿದರು. ಇದನ್ನೆಲ್ಲ ನೋಡುತ್ತಿದ್ದ ದೇವತೆಗಳು ಆಗಸದಿಂದ ಹೂಮಳೆ ಸುರಿಸಿದರು. ವಿಷ್ಣುವಿನ ಚಕ್ರಕ್ಕೆ ಬಲಿಯಾದ ಮೊಸಳೆ ಶಾಪ ವಿಮೋಚನೆಯಾಗಿ ಒಬ್ಬ ಗಂಧರ್ವನಂತೆ ಬದಲಾದ. ವಿಷ್ಣುವಿಗೆ ನಮಸ್ಕರಿಸಿ ತನ್ನ ಲೋಕಕ್ಕೆ ಹೊರಟು ಹೋದ. ಶ್ರೀ ಮಹಾವಿಷ್ಣು ಗಜೇಂದ್ರನಿಗೆ ಮುಕ್ತಿ ಅನುಗ್ರಹಿಸಿ, ಯಾರು ನನ್ನ ನಿಜರೂಪವನ್ನು ಜಪಿಸುತ್ತಾರೋ, ನಾನೇ ಸರ್ವವೋ ಎಂದು ಗ್ರಹಿಸಿ ಬೇಡಿಕೊಳ್ಳುತ್ತಾರೋ, ಅವರಿಗೆ ಬೆಂಬಲವಾಗಿ ನಾನು ಸದಾಕಾಲ ಇರುತ್ತೇನೆ ಎಂದು ಹೇಳಿ ಅಲ್ಲಿಂದ ವೈಕುಂಠಕ್ಕೆ ಹಿಂದಿರುಗಿದರು ಶ್ರೀ ಮಹಾವಿಷ್ಣು. ಈ ರೀತಿ ಪರೀಕ್ಷಿತ್ ಮಹಾರಾಜರಿಗೆ ಗಜೇಂದ್ರ ಮೋಕ್ಷವನ್ನು ವಿವರಿಸಿದರು ಶುಕಮುನಿಗಳು. ಆಗ ಪರೀಕ್ಷಿತ್ ಮಹಾರಾಜ, ನನಗೆ ಮೊಸಳೆ ಹಾಗೂ ಗಜೇಂದ್ರನ ಪೂರ್ವಜನ್ಮದ ಕತೆ ವಿವರಿಸಿ ಎಂದು ಬೇಡಿದ ಶುಕಮುನಿಗಳಲ್ಲಿ. ಆಗ ಶುಕಮುನಿ ಅವರಿಬ್ಬರ ಪೂರ್ವಜನ್ಮದ ಕತೆ ಈ ರೀತಿ ವಿವರಿಸಿದರು.
ಮೊಸಳೆ ಪೂರ್ವಜನ್ಮದಲ್ಲಿ ಒಬ್ಬ ಗಂಧರ್ವ, ಅವನ ಹೆಸರು ಊಹು. ಅವನೊಂದು ಬಾರಿ ಒಂದು ಕೊಳದೊಳಗೆ ತನ್ನ ಹೆಂಡತಿಯರೊಂದಿಗೆ ಜಲಕ್ರೀಡೆಯಲ್ಲಿರುವಾಗ ದೇವನನೆಂಬ ಮಹಾಮುನಿ ಆ ಕೊಳದೊಳಗೆ ಸ್ನಾನಕ್ಕೆಂದು ಇಳಿದರು. ಅದನ್ನು ನೋಡಿದ ಊಹು ಗಂಧರ್ವ ನೀರಿನೊಳಗೆ ಮುಳುಗಿ ನೀರಿನೊಳಗೆ ಆ ಮುನಿಯ ಕಾಲನ್ನು ಹಿಡಿದು ಅವರನ್ನು ನೀರಿನೊಳಗೆ ಎಳೆಯಲು ಪ್ರಯತ್ನಿಸಿದ. ಆಗ ಮುನಿಗಳು ಕೋಪಗೊಂಡು ದೇವಲ ಮುನಿ ಊಹು ಗಂಧರ್ವನಿಗೆ ಮೊಸಳೆಯಾಗುವಂತೆ ಶಪಿಸಿದ. ಅದರ ನಂತರ ಊಹು ಗಂಧರ್ವ ದೇವಲ ಮುನಿಯ ಕ್ಷಮೆ ಯಾಚಿಸಿದ. ಆಗ ದೇವಲ ಮುನಿ ಗಜೇಂದ್ರನಿಗೆ ಮೋಕ್ಷ ಅನುಗ್ರಹಿಸಲು ಶ್ರೀ ಮಹಾವಿಷ್ಣು ಧರೆಗೆ ಬರುತ್ತಾರೆ, ಆಗ ನಿನಗೂ ಶಾಪ ವಿಮೋಚನೆಯಾಗುತ್ತದೆಂದು ಆಶೀರ್ವದಿಸಿದರು. ಅಂದಿನಿಂದ ಆ ಕೊಳದೊಳಗೆ ಮೊಸಳೆಯಾಗಿದ್ದ ಗಂಧರ್ವ. ಇದು ಊಹು ಗಂಧರ್ವ ಮೊಸಳೆಯಾದಂತಹ ಕತೆ. ಇನ್ನು ಗಜೇಂದ್ರ ಪೂರ್ವದಲ್ಲಿ ದ್ರಾವಿಡ ದೇಶದ ರಾಜನಾಗಿದ್ದ. ಅವನ ಹೆಸರು ಇಂದ್ರದ್ಯುಮ್ನು. ಕೀರ್ತಿ ಪ್ರತಿಷ್ಠೆಗಳನ್ನು ಹೊಂದಿದ್ದ ವಿಷ್ಣು ಭಕ್ತ. ಕೆಲ ಕಾಲ ರಾಜ್ಯ ಪಾಲಿಸಿದ ನಂತರ ರಾಜ್ಯ ತೊರೆದು ಮಲೆಯ ಪರ್ವತದಲ್ಲಿ ಸನ್ಯಾಸಿಯಂತೆ ಜೀವಿಸಲು ಶುರು ಮಾಡಿದ. ಒಂದು ದಿನ ಆತ ಮೌನವ್ರತ ಆಚರಿಸುತ್ತಾ ಧ್ಯಾನದಲ್ಲಿ ಇದ್ದ ಸಮಯದಲ್ಲಿ ಅಲ್ಲಿಗೆ ಅಗಸ್ತ್ಯ ಮುನಿಗಳು ತನ್ನ ಶಿಷ್ಯರೊಂದಿಗೆ ಬಂದರು. ಆದರೆ ಇಂದ್ರದ್ಯುಮ್ನು ಅಗಸ್ತ್ಯರನ್ನು ಸತ್ಕರಿಸಲಿಲ್ಲ. ಅಗಸ್ತ್ಯ ಮುನಿ ಕೋಪಗೊಂಡು, ನೀನೊಬ್ಬ ಕ್ಷತ್ರಿಯನಾಗಿ ಸಾಧು ಸಂತರಿಗೆ ಅತಿಥಿ ಸತ್ಕಾರ ಮಾಡುವುದು ನಿನಗೆ ತಿಳಿದಿಲ್ಲವೇ? ನಿನಗೆ ಆನೆಯಂತೆ ಮದವೇರಿದೆ, ಹಾಗಾಗಿ ಆನೆಯಂತೆ ಅರಣ್ಯದಲ್ಲಿ ಅಲೆದಾಡು ಎಂದು ಶಪಿಸಿದರು. ಇಂದ್ರದ್ಯುಮ್ನನಿಗೆ ಏನು ಮಾಡುವುದೆಂದು ಅರ್ಥವೇ ಆಗಲಿಲ್ಲ. ಎಲ್ಲ ತನ್ನ ಪೂರ್ವಜನ್ಮದ ಪಾಪವೆಂದು ಸುಮ್ಮನಾದ. ನಂತರ ಆನೆಯಾಗಿ ಅರಣ್ಯವೆಲ್ಲ ಅಲೆದಾಡುತ್ತಾ ಮೊಸಳೆಯ ಬಾಯಿಗೆ ಸಿಕ್ಕಿ ಕೊನೆಗೆ ಶ್ರೀ ಮಹಾವಿಷ್ಣುವಿನಿಂದ ವಿಮುಕ್ತಿ ಪಡೆದನೆಂದು ಶ್ರೀ ಶುಕ ಮಹರ್ಷಿ ಪರೀಕ್ಷಿತ್ ಮಹಾರಾಜರಿಗೆ ತಿಳಿಸಿದರು. ಇಲ್ಲಿಗೆ ಗಜೇಂದ್ರ ಮೋಕ್ಷದ ಕಥೆ ಪೂರ್ತಿಯಾಯಿತು. ಮುಂದಿನ ವಿಡಿಯೋದಲ್ಲಿ ಶಿವ ಹಾಲಾಹಲ ಕುಡಿದು ನೀಲಕಂಠನಾದ ಕಥೆ ತಿಳಿಯೋಣ.